ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಬಯಲು ಸೀಮೆ ಚಿತ್ರದುರ್ಗದ ವಾಣಿವಿಲಾಸ ಸಾಗರ ಜಲಾಶಯದ ಒಡಲು ಪೂರ್ಣ ಮಟ್ಟದಲ್ಲಿ ತುಂಬಿ ಕೋಡಿ ಹರಿದಿರುವುದು ಜಿಲ್ಲೆಯ ರೈತರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಎಂಬತ್ತೊಂಬತ್ತು ವರ್ಷಗಳ ತರುವಾಯ ವಾಣಿವಿಲಾಸ ಜಲಾಶಯ ಈ ಮಟ್ಟಕ್ಕೆ ತಲುಪಿರುವುದು ಐತಿಹಾಸಿಕ ಸಂದರ್ಭಕ್ಕೆ ಸಾಕ್ಷಿಯಾಗಿದೆ. ಈ ಐತಿಹಾಸಿಕ ಸಂದರ್ಭವನ್ನು ಸ್ಮರಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ವಾಣಿವಿಲಾಸ ಸಾಗರ ಜಲಾಶಯದ ಕೋಡಿ ಕಟ್ಟೆಯಲ್ಲಿ ಗಂಗಾ ಪೂಜೆ ಮತ್ತು ಬಾಗಿನ ಅರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಅತ್ಯಂತ ವಿಜೃಂಭಣೆಯಾಗಿ ಜಿಲ್ಲೆಯ ವಿವಿಧ ತಾಲೂಕಿನ ರೈತ ಮುಖಂಡರ ನೇತೃತ್ವದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸಂಘಟನೆಯ ಪ್ರಮುಖರು, ನೂರಾರು ಸಂಖ್ಯೆಯ ರೈತ ಪ್ರತಿನಿಧಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಂಘಟನೆಯ ಪ್ರಮುಖರು ಮತ್ತು ಹೊಸದುರ್ಗ ವಿಧಾನಸಭಾ ಕ್ಷೇತ್ರದ ಸಮಾಜ ಸೇವಕರಾದ ಪಾಂಡುರಂಗ ಡಿ ಗರಗ್ರವರು, ಜಲಾಶಯದ ಪಾತ್ರದಲ್ಲಿರುವ ರೈತ ಕುಟುಂಬಗಳು ತಮ್ಮ ಮೂಲ ನೆಲೆಯನ್ನು ಬಿಟ್ಟುಕೊಡದೆ ಅತಿವೃಷ್ಟಿಯಿಂದಾಗುವ ಅಹಿತಕರ ಸನ್ನಿವೇಶವನ್ನು ಎದುರಿಸಲು ಸದಾ ಸಿದ್ಧರಾಗಿರಬೇಕು ಎಂದು ಮನವರಿಕೆ ಮಾಡಿಕೊಟ್ಟರು. ಇಚ್ಛೆಯ ಮೇರೆಗೆ ಅವರ ನೆನಪಿಗಾಗಿ ಮಾರ್ವಾಡಿ ಕೃಷ್ಣರಾಜರವರು, ಕೃಷ್ಣರಾಜ ಒಡೆಯರವರು ಈ ವಿವಿ ಸಾಗರವನ್ನು ಕಟ್ಟಿಸಿದರು. ಇದು ಬಹುತೇಕ ಇಡೀ ದೇಶದಲ್ಲೇ ಮೊಟ್ಟ ಮೊದಲನೇ ಬಾರಿಗೆ ಕಟ್ಟಿದಂತಹ ಡ್ಯಾಮ್ ಆಗಿದೆ. ಇವತ್ತು 115 ವರ್ಷ ಆದರೂ ಕೂಡ ಭಾಳ ಸುಸ್ಥಿತಿಯಲ್ಲಿದೆ. ಯಾವುದೇ ಅಪಾಯದ ಸೂಚನೆಗಳಿಲ್ಲ. ಒಂದು ಸ್ವಲ್ಪನೂ ಕೂಡ ಎಲ್ಲೂ ನೀರು ಲೀಕೇಜ್ ಆಗ್ತಾ ಇಲ್ಲ. ಮತ್ತು ಸುಭದ್ರವಾಗಿ ಕಟ್ಟಿರುವಂಥ, ಭಾಳ ವ್ಯವಸ್ಥಿತವಾಗಿ ಕಟ್ಟಿರುವಂತಹ ಡ್ಯಾಮು. ಈ ಡ್ಯಾಮು ಇವತ್ತು ಭರ್ತಿಯಾಗಿರೋದು ಇಡೀ ಜಿಲ್ಲೆಯ ಜನರು ಅವರು ಈ ನೀರನ್ನು ಅನುಭವಿಸ್ತಾರೋ ಅನುಭವಿಸೋದಿಲ್ಲೋ ಅದು ಬೇರೆ ವಿಚಾರ. ಆದರೆ ಇವತ್ತಿನ ಸಂದರ್ಭಕ್ಕೆ ಚಿತ್ರದುರ್ಗ ಜಿಲ್ಲೆಯ ಮೂಲೆ ಮೂಲೆಯಿಂದ ಸಂಭ್ರಮ ಪಡ್ತಾ ಇದ್ದರೆ ವಾಣಿವಿಲಾಸ ಸಾಗರ ಭರ್ತಿ ಆಯಿತು ಅಂತ ಹೇಳಿ. ಆ ಎಲ್ಲ ಹಿನ್ನೆಲೆಯಲ್ಲಿ ಇವತ್ತು ಚಿತ್ರದುರ್ಗ ಜಿಲ್ಲೆಯ ರೈತರು ಎಲ್ಲ ತಾಲೂಕುಗಳಿಂದ ಬಂದು ಇವತ್ತು ಈ ಗಂಗಾಮಾತೆಗೆ ಪೂಜೆಯನ್ನು ಮಾಡಿ ಬಾಗಿನವನ್ನು ಅರ್ಪಿಸುವಂಥ ಕಾರ್ಯಕ್ರಮವನ್ನು ಈ ದಿವಸ ಈ ಕೋಡಿ ಸ್ಥಳದಲ್ಲಿ ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಸದಾ ಪ್ರತಿ ವರ್ಷ ಮೈದುಂಬಿ ಹರಿಲಿ ವಾಣಿವಿಲಾಸ ಸಾಗರ ಅಂತ ಹೇಳಿಬಿಟ್ಟು ನಾವು ಆಶಯವನ್ನು ವ್ಯಕ್ತಪಡಿಸ್ತೀವಿ. ಮತ್ತು ಹೈದರಾಲಿ ಚಿತ್ರದುರ್ಗಕ್ಕೆ ದಂಡೆತ್ತಿ ಬಂದಂಥ ಸಂದರ್ಭದಲ್ಲಿ ಆವತ್ತು ಈ ವೇದಾವತಿ ನದಿ 6 ತಿಂಗಳ ಕಾಲ ಈ ಸಂಪೂರ್ಣವಾಗಿ ಆಚೆ ದಾಟಲಿಕ್ಕೆ ಹೈದರಾಲಿಗೆ ಬಿಟ್ಟಿರಲಿಲ್ಲ ಅನ್ನೋದು ಕೂಡ ಇತಿಹಾಸ ಇದೆ. ಅಂತಹ ವೇದಾವತಿ ಇವತ್ತು ಬತ್ತಿ ಹೋಗಿ ಸಾಕಷ್ಟು ಕಾಲ ಆಗೋಯಿತು. ಈ ವರ್ಷ ನಮ್ಮ ಅದೃಷ್ಟಕ್ಕೆ ಬಂದು ತುಂಬಿದೆ. ಇವತ್ತು 134 ಅಡಿಯನ್ನು ದಾಟಿದೆ ನೀರು. ಆ ಕಾರಣಕ್ಕೆ ನಾವೆಲ್ಲರೂ ಕೂಡ ಸಂಭ್ರಮ ಪಡ್ತಾ ಇದ್ದೀವಿ. ಇದು ಐತಿಹಾಸಿಕ ದಿನ. ಈ ಐತಿಹಾಸಿಕ ದಿನಕ್ಕೆ ಈ ತಲೆಮಾರಿನ ನಾವೆಲ್ಲರೂ ಕೂಡ ಸಾಕ್ಷಿಭೂತರಾಗಿದ್ದೀವಿ. ಇಂತಹ ಘಟನೆಗಳು ಮತ್ತೆ ಮತ್ತೆ ಅಪರೂಪ ಆಗದ ರೀತಿಯಲ್ಲಿ ಪ್ರತಿ ವರ್ಷ ಅಥವಾ 2 ವರ್ಷಕ್ಕೊಮ್ಮೆ ಈ ರೀತಿ ಈ ಡ್ಯಾಮ್ ತುಂಬಿ ಹರಿಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ಆಶಯವನ್ನು ವ್ಯಕ್ತಪಡಿಸ್ತಾ ಈ ಜಿಲ್ಲೆಯ ಜನರ ಕ್ಷೇಮವನ್ನು ನಾವು ಕಂಡುಕೋಬೇಕಾಗಿದೆ. ಯಾವ ತಾಲೂಕಿಗೆ ಯಾವ ಮೂಲಿಗೆ ಬೇಕಾರೋ ಈ ವಿವಿ ಸಾಗರದ ನೀರನ್ನು ತಗೊಂಡೋಗ್ಲಿ. ಆದರೆ ಪ್ರತಿಯೊಬ್ಬರೂ ಕೂಡ ಈ ಡ್ಯಾಮನ್ನು ಭರ್ತಿ ಮಾಡಲಿಕ್ಕೆ ಬದ್ಧತೆಯನ್ನು ತೋರಿಸ್ಬೇಕು ಅನ್ನೋದು ಕೂಡ ನಮ್ಮದು ಈ ಜಿಲ್ಲೆಯ ಜನರ ಪರವಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಆ ಎಲ್ಲ ಹಿನ್ನೆಲೆಯಲ್ಲಿ ನಾವಿವತ್ತು ತಗೊಳ್ಳೋಂಥ ತೀರ್ಮಾನಗಳು ಭಿನ್ನ ಭಿನ್ನವಾಗಿದ್ದಾವೆ. ಇವತ್ತು ಈ ಗಂಗಾಮಾತೆಗೆ ಬಾಗಿನವನ್ನು ಅರ್ಪಿಸಿ ನಾಳೆಯ ನಡೆಗಳು ನಮ್ದು ಹೇಗಿರಬೇಕು, ಸರ್ಕಾರದ ವ್ಯವಸ್ಥೆಗಳು ಕೃಷಿಗೆ ಹೇಗೆ ಪೂರಕವಾಗಿದವೋ ಮಾರಕವಾಗಿದವೋ ಅನ್ನೋ ವಿಚಾರವನ್ನು ಈಗ ಸ್ವಲ್ಪ ಹೊತ್ತಿನಲ್ಲಿ ನಡೆಯುವಂಥ ಸಭೆಯಲ್ಲಿ ಎಲ್ಲರೂ ಕೂಡ ಚರ್ಚೆ ಮಾಡ್ತೀವಿ ಅಂತ ಹೇಳಿಬಿಟ್ಟು ನಾನು ಈ ನಮ್ಮ ಮೀಡಿಯಾದ ಮುಖಾಂತರ ವಿನಂತಿ ಮಾಡ್ತೀನಿ. ಈ ಒಂದು ಸಂದರ್ಭದಲ್ಲಿ ನಾವು ನೀವೆಲ್ಲ ಒಂದು ಹರ್ಷದಾಯಕ ದಿನವನ್ನು ನೋಡುವಂಥ ಒಂದು ಸುದ್ದಿನ ಇದೆ. ಇವತ್ತು ಕೋಡಿ ಬಿದ್ದಿರೋದು 89 ವರ್ಷದ ನಂತರ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಈ ನೀರಿನ ಸಂಪತ್ತನ್ನು ನಾವು
ಸದ್ಬಳಕೆ ಮಾಡಿಕೊಳ್ಳುವ ಒಂದು ತಂತ್ರಜ್ಞಾನವನ್ನು ಕಡೆ ನಾವೆಲ್ಲರೂ ಇವತ್ತು ಗಮನ ಹರಿಸಬೇಕಾಗಿತ್ತು. ಈ ಒಂದು ಇನ್ನೀರು ಇನ್ನೀರಿನಿಂದ ಸುಮಾರು ನಮ್ಮ ಹೊಸದುರ್ಗ ತಾಲೂಕಿನಲ್ಲಿ ಸುಮಾರು 33 ಹಳ್ಳಿಗಳಲ್ಲಿ ಈ ಥರ ಅನೇಕ ಊರುಗಳಿಗೆ ಸದ್ಯ ತೊಂದರೆ ಆಗಿದೆ. ಆದರೂ ಇನ್ನೀರಿನಿಂದ ಈ ಇನ್ನೀರನ್ನು ಸದ್ಬಳಕೆ ಮಾಡಿಕೊಳ್ತಕ್ಕಂಥ ವಿಚಾರವಾಗಿ ನಾವು ಏನಾದರೂ ಮುಂದಿನ ದಿನಗಳಲ್ಲಿ ಏತ ನೀರಾವರಿ ಇನ್ನೇನಾದರೂ ನಮ್ಮ ಹೊಸದುರ್ಗ ತಾಲೂಕು ಮತ್ತು ಬೇರೆ ತಾಲೂಕುಗಳಿಗೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನು ನಮ್ಮ ರೈತ ಮುಖಂಡರುಗಳು ಒಂದು ಚಿಂತನೆ ಹೊಸ ಚಿಂತನೆಯನ್ನು ಮಾಡಲಿ ಈ ಸಂದರ್ಭದಲ್ಲಿ ಅಂತ ಹೇಳ್ತಾ ಈ ಒಂದು ಒಂದು ಒಳ್ಳೆಯ ಸುದಿನ ದಿನ ಎಲ್ಲ ಬಂದು ಬಾಗ್ನ ಬಿಟ್ಟು ಎಲ್ಲರಿಗೂ ಒಳ್ಳೆಯದಾಗಲಿ. ಆಗಲೇ ಹೇಳಿದಾಗೇ ಇಡೀ ನಮ್ಮ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿರ್ತಕ್ಕಂಥ ಒಂದು ಡ್ಯಾಮು ಬಹಳ ನಮಗೆ ಖುಷಿ ಆಗ್ತಿದ್ದ ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲರಿಗೂ ಕೂಡ. ಹಾಗಾಗಿ ಇವತ್ತು ಬಹಳ ಸುಂದರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲ ರೈತರು ಸೇರಿ ಎಲ್ಲ ಸಂಘಟನೆಗಳು ಸೇರಿ ಇವತ್ತು ಬಹಳ ಅದ್ಭುತವಾಗಿದ್ದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಹಾಗೆಯೇ ನಮ್ಮ ಪಾಂಡುರಂಗಪ್ಪನವರು ಅವರು ಕೂಡ ರೈತ ಮುಖಂಡರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಕೂಡ ಇವತ್ತಿನ ಕಾರ್ಯಕ್ರಮದ ದಾಸೋಹದ ವ್ಯವಸ್ಥೆಯನ್ನು ಮಾಡಿದರು. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅವ್ರಿಗೂ ಕೂಡ ನಮ್ಮ ಚಿತ್ರದುರ್ಗದ ಏಕೈಕ ವಾಣಿ ವಿಲಾಸ ಒಡ್ಲು ಇವತ್ತು ತುಂಬಿದೆ. ನಮ್ಮ ರೈತ ಎಲ್ಲ ರೈತರಿಗೂ ಭಾಳ ಇವತ್ತು ಸಂತೋಷದ ದಿನ ಅಂತಲೇ ಹೇಳಬೇಕಾಗುತ್ತೆ. ನೀರಿನ ಅಂತರ್ಜಲ ಇವತ್ತು 1000 ಅಡಿವರೆಗೆ ಹೋಗಿತ್ತು, ಆದರೆ ಇವತ್ತು ಭೂಮಿ ಮಟ್ಟಕ್ಕೆ ಬಂದತ್ತಂತಂದರೆ ನಮ್ಮಂಥ ಪುಣ್ಯಾತ್ಮರು ಇಲ್ಲ ಅಂತ ನಾನು ಹೇಳಕ್ಕೆ ಬಯಸ್ತಿದ್ದೀನಿ. ಈ 4 ವರ್ಷದಿಂದ ನಮ್ಮ ವಾಣಿ ವಿಲಾಸ ಜಲಾಶಯ ಸಂಪೂರ್ಣ ಬತ್ತಿ ಹೋಗಿ ತಳತುಬವನ್ನು ನೋಡಿದ್ವಿ. ನಮ್ಮ ರೈತರ ಬದುಕು ಸಂಪೂರ್ಣ ನಾಶವಾಯಿತು ಅನ್ನೋ ಪರಿಸ್ಥಿತಿಯಲ್ಲಿ ಸಂದರ್ಭದಲ್ಲಿ ಈ ಪ್ರಕೃತಿ ಮಾತೆ 4 ವರ್ಷದಲ್ಲಿ ಇದು 100 ವರ್ಷದ ಹಿಂದೆ ಕೊಡಿದ್ದನ್ನು 89 ಕೋಡಿ ಬಿದ್ದಿತ್ತು, ಅವತ್ತು 20 ಬಿದ್ದಿರಲಿಲ್ಲ. ಈಗ 4 ವರ್ಷದಲ್ಲೇ ಕೋಡಿ ಬೀಳೋ ಮಳೆ ಬಂದು ನಮ್ಮ ಡ್ಯಾಮ್ ಭರ್ತಿ ಆಗೋಯ್ತು. ಭದ್ರಾ ಜಲಾಶಯದಿಂದ ಸರ್ಕಾರ ಯಾವುದೇ ಥರದ ಈ ನೀರನ್ನು ಹರಿಸಿದ್ರೆ 10 ವರ್ಷ ರೀತಿ ನೀರು ಬರ್ತಿರಲಿಲ್ಲ ಅವ್ರ ಹೆಸರು. ಈಗ ವಾಣಿ ವಿಲಾಸ ಜಲಾಶಯಕ್ಕೆ ಕೇವಲ ಒಂದು 2 ಟಿ ನೀರು ಬಂದಿದೆ. ಈ ಸರ್ಕಾರದವರು ಸುಮ್ಮನೆ 10 ಟಿ ಎಂಸ್ ಅಂತ ಕೇಳ್ತಾರೆ. ವಾಣಿ ವಿಲಾಸ ಜಲಾಶಯ ಭದ್ರದಿಂದ ಇಟ್ಟು ಅಷ್ಟೆ ನೀರನ್ನು ಹೊರಗೆ ಬಿಟ್ಟಿದ್ದಾರೆ. ಆದರೆ ಇವತ್ತು ವಾಣಿ ವಿಲಾಸ ಜಲಾಶಯ ಭರ್ತಿಯಾಗಲಿಕ್ಕೆ ವರ್ಣ ಭಾಗದ ರೈತರಿಗೆ. ಕಾರ್ಯಕ್ರಮದ ನೇತೃತ್ವವನ್ನು ರಾಜ್ಯ ಕಾರ್ಯಾಧ್ಯಕ್ಷರಾದ ಈಚಗಟ್ಟದ ಸಿದ್ದವೀರಪ್ಪ, ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್, ಹೊಸದುರ್ಗ ತಾಲೂಕು ಶಾಖೆಯ ಮಹೇಶ್ವರಪ್ಪ, ಹೊಳಲ್ಕೆರೆ ತಾಲೂಕು ಶಾಖೆಯ ಸತೀಶ್, ಹಿರಿಯೂರು ತಾಲೂಕು ಶಾಖೆಯ ಕೆಟಿ ತಿಪ್ಪೇಸ್ವಾಮಿ, ಹೊಸದುರ್ಗ ತಾಲೂಕು ಉಪಾಧ್ಯಕ್ಷ ಚಿತ್ತಪ್ಪ, ಜಿಲ್ಲಾ ಸಮಿತಿಯ ಬೋರೇಶ್, ಸಹ ಕಾರ್ಯದರ್ಶಿ ರಮೇಶ್, ರೈತ ಹೋರಾಟಗಾರರಾದ ಲಿಂಗರಾಜಪ್ಪ, ಬಸವರಾಜಪ್ಪ, ತುಳಜಮ್ಮ ಮತ್ತು ಇತರರು ವಹಿಸಿದ್ದರು. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.